ಇವ್ರು ಬಸ್ ಬಿಡ್ಲಿಲ್ಲ ಅಂತಲೇ ಇವ್ರು ಬಸ್ ಬಿಡ್ರಪ್ಪ ಅಂತ ಕೊಟ್ರೆ ಈಗ ಅಧಿಕಾರನ ಈ ಬಿಡ್ರಪ್ಪ ಅಂತ ಹೇಳ್ತಾ ಇದೀವಿ. ಯೋಚನೆ ಮಾಡ್ಬೇಕಾಯ್ತು, ಯೋಚನೆ ಮಾಡ್ಬೇಕಾಯ್ತು ಈ ಸರ್ಕಾರ, ಯೋಚನೆ ಮಾಡ್ಬೇಕಾಯ್ತು. ನಾವು ಫ್ರೀ ಕೊಡಕ್ ಮುಂಚೆ ಏನೇನು ತೊಂದರೆಗಳಾಗುತ್ತೆ, ಏನೇನು ಸಮಸ್ಯೆಗಳು ಬರುತ್ತೆ. ಒಂದು ಸರ್ಕಾರ, ಒಂದು ಜವಾಬ್ದಾರಿಯುತ ಸರ್ಕಾರ, 7 ಕೋಟಿ ಜನ ಆಯ್ಕೆ ಮಾಡಿರುವಂಥ ಸರ್ಕಾರ, ಏನಾದರೂ ಒಂದು ಮುಂಜಾಗ್ರತೆ ವಹಿಸಿ ಮಾಡಬೇಕಾಯಿತು. ಇವತ್ತು ಈ ನೂಕು ನುಕ್ಕಲು ಯಾಕೆ ಆಗ್ತೈತೆ ಅದನ್ನು ಯಾಕೆ ಯೋಚನೆ ಮಾಡಿಲ್ಲ? ಇವತ್ತು ಆಟೋ ರಿಕ್ಷಾದವ್ರ ಸ್ಥಿತಿ ಏನಾಗ್ತಾ ಇದೆ, ಬೀದಿಗೆ ಬರ್ತಾ ಇದೆ, ಶಾಪ ಆಗ್ತಾ ಇದ್ದಾರೆ. ಮೊನ್ನೆನೂ ನಾನು ಟಿವಿಯಲ್ಲಿ ನೋಡಿದೆ, ಸಿದ್ದರಾಮಯ್ಯನವ್ರಿಗೆ ಶಾಪ ಆಗ್ತಾ ಇದ್ದಾರೆ. ಅದು ಬೇಜಾರಾಯ್ತು ನನಗೆ. ಸಿದ್ದರಾಮಯ್ಯನವ್ರಿಗೆ ನಮ್ಮ ಹೆಂಡತಿ ಮಕ್ಕಳನ್ನ ಎಲ್ಲಿ ಕಳಿಸಬೇಕು? ಪ್ರತಿದಿನ 60 ಲಕ್ಷ ಮಹಿಳೆಯರು ಪ್ರತಿದಿನ ಇದ್ರೆ ಅವ್ರ ಆಶೀರ್ವಾದ ಕೊಡ್ತಾ ಇದಾರೆ. ಅದನ್ನು ನೋಡಿ, ನಿಮ್ಮ ನೀವೊಬ್ಬರೇ ಶಾಪ ಅಲ್ಲ ನಮ್ಗೆ. ತಾವೇ ಹೇಳಿದ್ರಿ ಇಲ್ಲ ಬೇರೆ ಪಾರ್ಟಿ ಅವರು. ನಿಮ್ಮ ಬಸ್ ಇನ್ನು ಕೂಡ ಸ್ಟಾರ್ಟ್ ಅಲ್ಲೇ ಬಸ್ ಅಲ್ಲೇ ತಿರುಗ್ತಾ ಇದೆ. ಮುಂದೆ ಬಸ್ ಮುಂದೆ ಮುಂದಕ್ಕೆ ಹೋಗಿ ಅಧ್ಯಕ್ಷ. ಎರಡನೇದು 55 ಲಕ್ಷ ಜನ ಓಡಾಟ ಮಾಡಕ್ ಶುರು ಮಾಡಿ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಹೋದಲ್ಲೆಲ್ಲ ಕರೆಕ್ಟಾಗಿ ಊಟ ಕೊಡ್ತಿದ್ರಂತಲ್ಲ, ಈ ಊಟನೂ ನಿಲ್ಲಿಸ್ಬಿಟ್ಟವ್ರಂತಲ್ಲ. ಬೇರೆ ನೀವು ನಿಲ್ವಲ್ಲಿ ಮಾತಾಡಿ. ಮೊನ್ನೆ ಅದು ಯಾವುದೋ ನೋಡ್ತಾ ಇದ್ದೀವಿ. ಇವರು ಎರಡನೇ ಗ್ಯಾರಂಟಿ ಧರ್ಮಸ್ಥಳದಲ್ಲಿ ಊಟ ನಿಲ್ಲಿಸಲ್ಲ ಸಭಾಧ್ಯಕ್ಷರೇ. ಅಲ್ಲಿ ಧರ್ಮಸ್ಥಳದಲ್ಲಿ ಊಟ ಕೊಡ್ತಾರೆ. ಹೊರಗಡೆ ಯಾವ ಮಟ್ಟಿಗೆ ಚರ್ಚೆ ಆಯ್ತಿದೆ ಅಂತ ಇವೆಲ್ಲ ಧರ್ಮಸ್ಥಳ ಮನೆಗಳು ಸಿಗ್ತಾ ಇದೆ ಎಲ್ರಿಗೂ.